ಬೆಂಗಳೂರು ರೇಸು ಕೆಲವರಿಗೆ ಯಕ್ಷ ಪ್ರಶ್ನೆ ನಡೀತೈತಾ, ಜಾಗ ಎಲ್ಲಿ ಅಂತ. ಯಾರೇ ಯೂಟ್ಯೂಬರ್ಸ್ ಇವಾಗ ಬಂದಿದ್ರ ನಿಮ್ಗೆಲ್ಲ ನಾನು ಒಂದು ಹೇಳೋದು, ಲೊಕೇಶನ್ ಶೇರ್ ಮಾಡಬೇಕು. ಯಾಕಂತಂದ್ರೆ ಹೆಚ್ಚಿನ ಜನಸಂಖ್ಯೆನಲ್ಲಿ ಜನ ಬರೋಕ್ಕಾಗುತ್ತೆ, ಒಬ್ರೊಬ್ರಿಗೆ ಹೇಳೋಕ್ಕಾಗಲ್ಲ. ಇದು ನನ್ನ ಕಳಕಳಿಯ ಮನವಿ ನಿಮಗೆ. ಆಮೇಲೆ ಇಲ್ಲಿ ಕೊಳ್ತೂರು ಗ್ರಾಮಸ್ಥರು, ನಮ್ಮ ಹನುಮಂತೇಗೌಡರು ಇಲ್ಲಿದ್ದಾರೆ, ಕೂವಪ್ಪನವರು, ಊರ್ ಗೌಡರು, ಆಮೇಲೆ ನಮ್ಗೆ ಈ ಜಾಗನೆಲ್ಲ ಸ್ಪಾನ್ಸರ್ ಮಾಡಿರ್ತಕ್ಕಂಥವ್ರು ನಮ್ಮ ಡೆಕ್ಕನ್ ಗ್ರೂಪ್ಸ್ ಅವರು, ಅವರ ಶಶಿಕಾಂತ್ ಅಣ್ಣವರು, ಇವತ್ತು ಅವರ ಅಣ್ಣವರು ಎಲ್ಲ ಬಂದಿದ್ದಾರೆ ಇಲ್ಲಿ. ನಾಲ್ಕು ದಿನದಲ್ಲಿ ಒಂದಿನ ಬರಲೇಬೇಕು ಅಂತ ನಾನು ಹೇಳಿದ್ದೀನಿ ಅಣ್ಣವ್ರಿಗೆ. ಇಷ್ಟು ದೊಡ್ಡ ಜಾಗ, ವಿಶಾಲವಾಗಿ ಒಂದೇ ಒಬ್ಬರದೇ ಜಮೀನು, ನಮ್ಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ, ಬಹಳ ಉನ್ನತವಾಗಿ ನಡೀತೈತೆ, ನೋಡ್ಬೋದು ನೀವು. ಲಕ್ಷಾಂತರ ಜನ ಸೇರ್ತಕ್ಕಂಥ ಜಾಗಕ್ಕೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಆಮೇಲೆ ನಮ್ಮ ಕೊಳ್ತೂರು ಗ್ರಾಮಸ್ಥರು ಯುವಕರು, ಕಾರ್ತಿಕ್ ಇರ್ಬೋದು, ರಕ್ಷಿತ್ ಅಣ್ಣ ಇರ್ಬೋದು, ನೈಟು ಹಗಲು ನಾನು ವಹಿಸಿದ್ದ ಅವರಿಬ್ಬರಿಗೆ, ಒಂದು ಇಲ್ಲಿದ್ದಾರೆ, ರಕ್ಷಿತ್ ಅಣ್ಣ ಇನ್ನ ಬಂದಿಲ್ಲ, ಅಲ್ಲೇನಪ್ಪ, ನೈಟು ಹಗಲು ಅವ್ರ ಹುಡುಗರನ್ನ ಇಟ್ಕೊಂಡು ಎಲ್ಲ ಮ್ಯಾನೇಜ್ ಮಾಡಿದ್ದಾರೆ. ಇಲ್ಲಿ ನಾನು ಒಂದೇ ಹೇಳ್ತಾ ಇರೋದು, ಹಳ್ಳಿ ಕಾರ್ ಜೋಡಿ ಎತ್ತಿನ ರೇಸ್ ಅಲ್ಲಿ ಯಾವುದೇ ಒಂದು ಸಮುದಾಯದ ಪರ, ಯಾವುದೇ ಒಂದು ಪಕ್ಷದ ಪರ ಇಲ್ಲಿ ನಡೀತಾ ಇಲ್ಲ. ಎಲ್ಲ ಕ್ಷೇತ್ರದ ಸಾಧಕರಿಗೂ, ಎಲ್ಲ ಪಕ್ಷದ ನಾಯಕರಿಗೂ ಇಲ್ಲಿ ಆಹ್ವಾನ ಐತೆ. ಸಿಎಂ ಅವರು ಒಂದು ರಾಜ್ಯಕ್ಕೆ ರಾಜನಿದ್ದಂಗೆ ಅವ್ರನ್ನ ಇನ್ವೈಟ್ ಮಾಡ್ಬೇಕು ಅನ್ನೋ ಕಾರಣಕ್ಕ ಯಾವತ್ತೇ ಆಗ್ಲಿ ಸಿಎಂ ಬರೋದು ಇನಾಗ್ರೇಷನ್ಗೆ ಬರೋದು ಎರಡನೇ ದಿನ ಮೂರನೇ ದಿನ ಬರಲ್ಲ. ಆ ಕಾರಣಕ್ಕ ಫಸ್ಟ್ ದಿನ ಬಂದ್ಬಿಟ್ಟು ಬಿಜೆಪಿ ಅವ್ರು ಕೊಟ್ರಿ, ಎರಡನೇ ದಿನ ಬಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಅವ್ರು ಕೊಟ್ರಿ, ಮೂರನೇ ದಿನ ಬಂದ್ಬಿಟ್ಟು JDS, ನಾಲ್ಕನೇ ದಿನ ನಮ್ಮ ರೈತರ್ಕ. ಅಲ್ಲಿ ಯಾವುದೇ ಪಕ್ಷ ಇದು ಏನು ಇಲ್ಲ, ಅರ್ಥ ಮಾಡ್ಕೊಳ್ರಿ. ಇಲ್ಲಿ ದಯವಿಟ್ಟು ನನ್ನ ಯಾವುದೇ ಪಕ್ಷಕ್ಕೆ ಸೇರ್ಸಕ್ ಹೋಗ್ಬೇಡ್ರಿ. ನಾನು ಹೊಸಕೋಟೆ ನಾಲ್ಕು ಓಟ್ ಹಾಕಲ್ಲ, ನಾನು ಹೊಸಕೋಟೆಗೆ ನಂಗೆ ಸಂಬಂಧ ಇಲ್ಲ. ಇಲ್ಲಿ ಕಾರ್ಯ ನಡಿಬೇಕು, ಬೆಂಗಳೂರು ರೇಸ್ ಅಂತ ಹೆಸರಿಕ್ಕಿದ್ದೀನಿ, ಬಂದು ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲಿ ಪುಣ್ಯಾತ್ಮರು ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ನಮ್ಗೆ ಸಹಾಯ ಮಾಡ್ತಾವ್ರೆ. ದಯವಿಟ್ಟು ರಾಜಕೀಯ ಏನೇ ಇದ್ರು ಬಿಟ್ಬಿಟ್ಟು ಇಲ್ಲಿ ಬಸಪ್ಪನ ಸೇವೆ ಅಂತ ಮಾಡಕ್ ಬರಬೇಕು. ಸಪ್ಲಾಮ್ ತಾಯಿ ಬರ್ತಾಳೆ, ಊರ್ ಗೌಡ್ರು, ಇವತ್ತು ಹನುಮಂತೇಗೌಡ್ರು ಇರ್ಬೋದು, ಕುವಾಪ್ನವ್ರು ಇರ್ಬೋದು, ಅವ್ರ ಕೈಯಲ್ಲೇನೇನೆ ಚೀಟಿ ಎತ್ತುವ ಮುಖಾಂತರ ನಾವು ರೇಸ್ನ ಇನಾಗ್ರೇಷನ್ ಮಾಡೋದು. ಡೆಕ್ಕನ್ ಗ್ರೂಪ್ಸ್ ಅವ್ರು ಕೂಡ ನಮ್ಗೆ ಬಂದು 23ನೇ ತಾರೀಕು ಅಣ್ಣ ನೀವೆಲ್ಲ ಸೇರಿ, ನಿಮ್ಮದೇ ಫಸ್ಟ್ ಪೂಜೆ, ನಾನು ಯಾರನ್ನು ಇನ್ವೈಟ್ ಮಾಡ್ತಾ ಇಲ್ಲ ಪೂಜೆಗೆ, ನೀವೇ ಬಂದು ಮಾಡಿ ಅಣ್ಣ, ಇಲ್ಲಿ ನಮ್ಗೆ ಸಹಕಾರ ಮಾಡ್ರಿ. ಇಲ್ಲಿ ಯಾವುದೇ ಪಕ್ಷ ಇಲ್ಲ, 100 ಸಲ ಇವತ್ತು ಹೇಳ್ತೀನಿ, ಇಲ್ಲಿ ಯಾವುದೇ ಪಕ್ಷ ಅಂದಿರ, ಯಾವುದೇ ಜಾತಿ ಸಮುದಾಯ ಅಂದಿರ, ನಾವು ಮಾಡ್ತಾ ಇರೋದು ಹಳ್ಳಿಕಾರ ರೇಸು. ದಯವಿಟ್ಟು ನನ್ನನ್ನ ಯಾವ ಪಕ್ಷಕ್ಕೂ ಸೇರಿಸ್ಬೇಡ್ರಿ, ಇವತ್ತೇ ಅಲ್ಲ ಇನ್ನು ಮುಂದಕ್ಕೂ ಅಷ್ಟೇ. ನಾನು ಏನಾನ ರಾಜಕೀಯಕ್ಕೆ ಹೋಗಿದ್ರೆ ನೀವು ಯಾರನ್ನ ಪ್ರಶ್ನೆ ಮಾಡ್ಬೋದು, ನಾನು ರಾಜಕೀಯ ಇದ್ದವನಲ್ಲ, ನಾನೊಬ್ಬ ರೈತನ ಮಗ. ದಯವಿಟ್ಟು ತಿಳಿ ಉಳಿಬೇಕನ್ನೋ ಒಂದೇ ಉದ್ದೇಶಕ್ಕೆ ಇವತ್ತು ಡೆಕ್ಕನ್ ಗ್ರೂಪ್ಸ್ ಅವ್ರು ಇರ್ಬೋದು, ಕೊಳ್ತೂರು ಗ್ರಾಮಸ್ಥರವ್ರು ಇರ್ಬೋದು, ನಮ್ಮ ರೈತ ಬಾಂಧವರು ಇರ್ಬೋದು, ಎಲ್ಲ ಸಹಕಾರ ಮಾಡವ್ರೆ. ಆಮೇಲೆ ರಾಜಕಾರಣಿಗಳಿಂದ ಹಿಡಿದು ಬೇರೆ ಕ್ಷೇತ್ರದವರೆಲ್ಲಾನು ನಮ್ಗೆ ಸಹಾಯ ಮಾಡವ್ರೆ. ನಾವೆಲ್ಲರಿಗೂ ಚಿರುರುಣಿ ಆಗಿರೋಣ, ಇಲ್ಲಿ ಯಾರನ್ನು ಯಾರನ್ನು ದ್ವೇಷಿಸೋದು ಬೇಡ. ಏನಣ್ಣ, ಇಲ್ಲಿ ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ, ನಮ್ಗೊಂದೇ ಉದ್ದೇಶ, ಇಲ್ಲೇ ಹಾಕಿದ್ದೀರಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಅಷ್ಟೇ, ಇಲ್ಲಿ ಬೇರೆ ಏನು ಇಲ್ಲ. ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ, ಜೈ ಹಳ್ಳಿಕಾರ್, ಇಷ್ಟೇ ನಮ್ದು ತತ್ವ, ಇಲ್ಲಿ ಬೇರೆ ಏನು ಇಲ್ಲ. ದಯವಿಟ್ಟು ನನ್ನ ಕಡೆಯಿಂದ ಏನೋ ತಪ್ಪಾಗಿರೋ ಕ್ಷಮೆ ಇರಲಿ, ನಾನು ಇಲ್ಲಿ ಯಾರ ಪರನೂ ಬಂದಿಲ್ಲ, ನಾನು ಯಾರು ವಿರೋಧ ಮಾಡೋಕ್ಕೂ ನಾನು ಬಂದಿಲ್ಲ. ಏನನ್ ಮೇಡಮ್, ನಾನು ಇದು ಹೇಳಕ್ ಇಷ್ಟಪಡ್ತೀನಿ, ನನ್ನ ಕಡೆಯಿಂದ ಇಲ್ಲಷ್ಟು ಕೂಡ ನಾನು ತಪ್ಪು ಮಾಡಬಾರ್ದು ಅಂತ ನಾನು ಬಂದಿರೋದಿಲ್ಲಿ. ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ನಾವೆಲ್ಲ ಸೇರ್ ಮಾಡೋಣ. ದಯವಿಟ್ಟು ಒಂದು ಸಮುದಾಯಕ್ಕೆ ಒಂದು ಪಕ್ಷಕ್ಕೆ ನಾನು ಸೀಮಿತ ಮಾಡಬೇಡ್ರಿ, ಈ ರೇಸ್ ಯಶಸ್ವಿ ಆಗ್ಬೇಕು, ಎಲ್ರೂ ಒಗ್ಗೂಡೋಣ. ಏನಣ್ಣ, ಜಾಗ ಕೊಟ್ಟವರಿಂದ ಹಿಡಿದು ಈ ಊರು ಗ್ರಾಮಸ್ಥರು ಹುಡುಗರಿಂದ ಹಿಡಿದು ಅಕ್ಕಪಕ್ಕದ ಹಳ್ಳಿಗಳು ಎಲ್ರುನು ಇವತ್ತು ದೇಶ ತಿರುಗಿ ನೋಡ್ಬೇಕು, ನಮ್ ಬೆಂಗಳೂರ್ನ ಎಲ್ರ ಸಹಕಾರ ಇರ್ಲಿ. ಹೌದಣ್ಣ, ಇವತ್ತು ಈ ಕಾರ್ಯಕ್ರಮಕ್ಕ ನಮ್ಗೆ ಯಾರು ಅಡ್ಡಿ ಮಾಡಿಲ್ಲ. ಪೊಲೀಸ್ ಸಿಬ್ಬಂದಿ ವರ್ಗ ಇರ್ಬೋದು, ಬೆಸ್ಕಾಂ ಅವ್ರು ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಪ್ರತಿಯೊಬ್ರು ನಮ್ ಸಹಕಾರ ಕೊಟ್ಟವ್ರೆ, ನಾವ್ ಅವ್ರ ಚಿರುಣಿ ಆಗಿರೋಣ. ದಯವಿಟ್ಟು ಏನೇ ವೈಮನಸ್ಸಿದ್ರು ಬಿಟ್ಬಿಟ್ಟು ನಾವಿದ್ರನ್ನ ಒಳ್ಳೆ ರೀತಿನಲ್ಲಿ ನಡೆಸೋಣ ಅಂತ ನಾನು ಹೇಳಿ ಇಷ್ಟಪಡ್ತೀನಿ.